ನನ್ನ ಹೆಸರು ಲೇವತರೀಶ್ಗೌಡ ಅನ್ಬಿಟ್ಟು ಕ್ಯಾನೂರು ಭಾಗದಲ್ಲಿ ಕಾರ್ಯಕರ್ತನಾಗಿ ಜೆ ಡಿ ಎಸ್ ಪಕ್ಷದಲ್ಲಿ ಶ್ರಮಜೀವಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೆ. ನಾನು ಈಗೊಂದು 3 ದಿನದ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀನಿ. ಅದರ ಉದ್ದೇಶ ಏನಂತ ಅಂದರೆ ಪಕ್ಷದಲ್ಲಿ ಹಳೆ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಯಾವುದೇ ಒಂದು ಗೌರವ ಒಂದು ಮೀಟಿಂಗ್ ಆಗಲಿ ಮತ್ತೊಂದಾಗಲಿ ಯಾವುದನ್ನು ನಮ್ಮ ಅನ್ವಯ ಕರೀತಾ ಇರಲಿಲ್ಲ. ನಮ್ಮನ್ನು ಈಗಿನ MLA ಕ್ಯಾಂಡಿಡೇಟ್ ಆಗಿರೋ ಶ್ರೀನಾಥ್ ಅವರು ತುಂಬ ಕಾರ್ಯಕರ್ತರಿದ್ದಾರೆ JDS ಅಲ್ಲಿ ಹಳಬರು ಯಾರನ್ನು ಆಗಲಿ ಗುರುತಿಸೋದಾಗಲಿ ಮತ್ತೊಂದಾಗಲಿ ನಿಮಗೂ ಗೊತ್ತಿರ್ತದೆ. ಇವಾಗಿನ ನೀವು ಒಂದು ಜನರಲ್ ನೋಡಿದ್ರೆ JDS ಪಕ್ಷದ ಒಬ್ಬರೂ ಹಳೆ ಮುಖಗಳು ಕಾಣಿಸ್ತಾ ಇಲ್ಲ. ನಿಮ್ಗೆ ಎಲ್ಲರೂ ಕಾಣಿಸ್ತಾ ಇದ್ದಾರ? ಎಲ್ಲ ತುಂಬ ಬೇಸರವಾಗಿ ಸುಮ್ಮಕೊಂಡ್ಬಿಟ್ಟಿದ್ದಾರೆ. ಇವ್ರಿಗೆ ಹಳೆ ಕಾರ್ಯಕರ್ತರೇ ಬೇಡನ ನಿರ್ಧಾರ ಮಾಡಿ ರಾಜಕೀಯ ಮಾಡ್ತಾ ಇದ್ದಾರೆ ಇವರು. ಆ ಉದ್ದೇಶದಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀವಿ. ಅದಕ್ಕಿಂತ ಮುಖ್ಯ ಇನ್ನೊಂದು ಏನಿದೆ ಅಂದರೆ ಕಾಂಗ್ರೆಸ್ ಪಕ್ಷದ MLA ಕ್ಯಾಂಡಿಡೇಟ್ ಆದ ಮಂಜು ಅವರು ಅವರ ಜೀವನ ಚರಿತ್ರೆ ನಾವು ನೋಡ್ಕೊಂಡ್ಬಂದಿದ್ದೀವಿ. ಮುಳುಬಾಗ್ಲಲ್ಲಿ ಅವರು ಆಲ್ರೆಡಿ MLA ಆಗಿದ್ದಂಥ ಒಬ್ಬ ಕ್ಯಾಂಡಿಡೇಟು. ರಾಜಕೀಯದ ಅನುಭವ ತುಂಬ ಚೆನ್ನಾಗಿದೆ ಅವರಿಗೆ. ಕೆಲವೊಂದು ಏರಿಕಣದಿಂದ ಬಿಟ್ಟು ಕಾಂಗ್ರೆಸ್ಗೆ ಹೋದರೆ ಇಲ್ಲಿ ಸಮಸ್ಯೆ ಏನು ಅಂತ ಕೇಳಿದ್ರು. ಸಮಸ್ಯೆಗಳೆಲ್ಲ ಆಲ್ರೆಡಿ ಪ್ರೆಸ್ ಅವ್ರ ಮುಂದೆ ಜನಗಳ ಮುಂದೆ ನಾನು ಇಟ್ಟಿದ್ದೀನಿ. ಹಿಂಗಿಂಗೆ ನಮಗೆ ಅನ್ಯಾಯ ಆಗಿದೆ, ಈ ಥರ ಆಗಿದೆ ಅಂತೆಲ್ಲ ಹೇಳಿದ್ದೀನಿ. ವ್ಯತ್ಯಾಸ ಇನ್ನೊಂದು ನಾವೇನಂದ್ರೆ ಮಂಜು ಅಣ್ಣವ್ರು ಕೊತ್ತೂರು ಮಂಜಣ್ಣವ್ರಿಗೆ ಜೊತೆ ನಾವು ಏನಕ್ಕೆ ಹೋದ್ವಿ ಅಂದರೆ ಒಳ್ಳೆ ವ್ಯಕ್ತಿತ್ವ ಇರುವಂಥವ್ರು. ಸಮಾಜ ಸೇವೆಯಲ್ಲಿ ದೇವಸ್ಥಾನಗಳಾಗಲಿ ಮಕ್ಕಳಿಗಾಗಲಿ ಮತ್ತೊಂದು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಸರ್ಕಾರದಿಂದ ಬರುವಂಥ ಅನುದಾನನ ಎಲ್ಲ ಜನಗಳಿಗೆ ಸೇರಿಸಿ ಇವ್ರ ಕೈಯಿಂದ ಹಾಕಿರೋದು ನಾವು ಹೆಚ್ಚಿಗೆ ನೋಡಿದ್ದೀವಿ. ಒಳ್ಳೆ ಅಭಿವೃದ್ಧಿಗೆ ಏನೇನು ಮಾಡಬೇಕು, ಮುಂದಿನ ಪ್ರಗತಿಗೆ ಏನೇನು ಬೇಕು ಅನ್ನೋದನ್ನೆಲ್ಲ ಅವರು ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಆ ಉದ್ದೇಶದಿಂದ ನಾನು ಇವತ್ತು ಅವರ ವ್ಯಕ್ತಿತ್ವ ನೋಡಿ ನಾನು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀನಿ. ಕಾಂಗ್ರೆಸ್ ಸೇರ್ಪಡೆ ಆದಮೇಲೆ ಕೆಲವು ನನ್ನ ಮೇಲೆ ಏನೇನೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೆಲವರು. ನಮ್ಮ ಗೌರವಯುತ MLC ಇಂಚರ ಗೋವಿಂದ ರಾಜನ್ ಅವರು ಮೊನ್ನೆ ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ರು ಅವನು ನಮ್ಮೂರವನಲ್ಲ, ಸ್ಥಳೀಯನಲ್ಲ, ಮಂಡ್ಯ ಮೈಸೂರಿಂದ ಬಂದಿರೋದು, ಇಲ್ಲಿ ಟೆಂಟ್ ಹಾಕ್ತಾ ಇದ್ದ, ಇನ್ನು ಅಲ್ಲೋಗಿ ಟೆಂಟ್ ಹಾಕಿದ್ದೀನಿ ಅಂತ ಹೇಳಿದ್ರು. ನಾನೊಂದು ಅವ್ರಿಗೆ ಒಂದು ಕಿವಿ ಮಾತೇನು ಹೇಳ್ತೀನಿ ಅಂದರೆ ಗೋವಿಂದನವ್ರಿಗೆ ತುಂಬ ಪ್ರೀತಿ ವಿಶ್ವಾಸದಲ್ಲಿ ಅವ್ರನ್ನ ಗೌರವಿತ ನಾವು ಕಾಣ್ತೀವಿ. ಆದರೆ ಅವರ MLC ಅದಾದಮೇಲೆ ಅವರ ವಯಸ್ಸಿಗೆ ಅದು ಮಾತು ತಕ್ಕಂತಲ್ಲ ಅಂತ ನನಗೆ ಅನ್ನಿಸ್ತು. ಟೆಂಟ್ ಹಾಕೋನು ಅಂದ್ರೇನು ಅದು ನಾನು ಅವ್ರಿಗೆ ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ ಟೆಂಟ್ ಹಾಕಿ ನಾನು ಇವತ್ತು ಪಕ್ಷ ಸಂಘಟನೆ ಮಾಡ್ಕೊಂಬಂದಿದ್ದೀನಿ. ಆ ಟೆಂಟಲ್ಲಿ ಬಂದ ಸಂಪಾದನೆ ನಾನು ಯಾರಿಗೂ ತಲೆ ಒಡೆದು ಸಂಪಾದನೆ ಮಾಡಿಲ್ಲ. ಕಷ್ಟಪಟ್ಟು ಟೆಂಟ್ ಹಾಕಿ ಜೀವನ ಮಾಡಿ ಸಂಪಾದನೆ ಮಾಡಿಕೊಂಡು ನಮ್ಮ ಭಾಗದಲ್ಲಿ ಕ್ಯಾನೂರು ಭಾಗದಲ್ಲಿ ನನ್ನ ಕೈಲಿ ತಕ್ಕ ಮಟ್ಟಷ್ಟು JDS ನ ಬಾವುಟ ಇಟ್ಕೊಂಡೇ ಸಂಘಟನೆ ಮಾಡ್ಕೊಂಬಂದಿದ್ದೀನಿ. ಇವತ್ತು ಯಾವ ಪಕ್ಷದಿಂದ ನಾನು ದುಡ್ಡು ತಗೊಂಡು ಸಂಘಟನೆ ಮಾಡ್ಕೊಂಬಂದಿಲ್ಲ. ನಾನು ಬಂದು 9 ವರ್ಷ ಆಯಿತು ಕೋಲಾರಿಗೆ. 9 ವರ್ಷದಿಂದ ನೀವು ಹೇಳ್ಬೋದಾಗಿತ್ತು JDS ನವರು, ನೀನು ಹೊರಗಡೆನಪ್ಪ ಮಂಡ್ಯದನ್ನು ಮೈಸೂರನ್ನು ಇಲ್ಲಿ ಬಂದು ನಮ್ಮ JDS ಪಕ್ಷದ ಗುರುತಿಸ್ಕೊಂಬೇಡ, ನೀನು ಕೆಲಸ ಮಾಡಬೇಡ, ನಮಗೋಸ್ಕರ ರಾತ್ರಿಯಲ್ಲಿ ದುಡಿಬೇಡ, ಹೆಂಡತಿ ಮಕ್ಕಳು ಬಿಟ್ಬಿಟ್ಟು ಬಂದ್ಬಿಟ್ಟು ಇಲ್ಲೆಲ್ಲ ಇದು ದುಡಿತಾ ಇದೆಯಲ್ಲ, ಅದನ್ನ ಯಾಕೆ ಮಾಡ್ತಾ ಇದೆಯಾ, ಇದೆಲ್ಲ ಟೆಂಟ್ ಹಾಕೊಂಡು ಇದೆಯಾ, ಕಷ್ಟಪಡ್ತಾ ಇದೆಯಾ, ಇದನ್ನೆಲ್ಲ ನೀವು ಇದೆಲ್ಲ ಮಾಡಬೇಡ, ನಾವು ನಿನ್ನ ಗುರುತಿಸಲ್ಲ, ನೀನು ದೂರದವ್ರು ತಳ್ತೀವಿ ಅಂತ ಹೇಳಿದ್ರೆ ಅವತ್ತೇ ನಮ್ಮ ನಿರ್ಧಾರ ನಾವು ಮಾಡ್ತಾ ಇದ್ವಿ. ನೀವು ಸಂಘಟನೆಗೋಸ್ಕರ ನನ್ನನ್ನು ಬಳಸ್ಕೊಂಡು ಇವತ್ತು MLC ಗೋವಿಂದಣ್ಣವರು ನೀವು ಈ ಮಾತು ಮಾತಾಡೋದಕ್ಕೆ ನಿಮ್ಗೆ ಸರಿ ಅನ್ಸುತ್ತಾ? ನಿಮ್ಮ ವ್ಯಕ್ತಿತ್ವಕ್ಕೆ ಅದು ಸರಿ ಅನ್ಸುತ್ತಾ?
ಎಲ್ಲಾ ಎಲ್ಲಾ ನಾನು ಹೇಳ್ತೀನಿ ಅಂದ್ರೆ ಒಬ್ಬ ಚಪ್ಪಲಿಯೊಳಗೇನು ಇರ್ತಾರೆ ಸಂಘದಲ್ಲಿ, ಒಬ್ಬ ಡೈಮಂಡ್ ಮಾರನು ಸಂಘದಲ್ಲಿ ಇರ್ತಾನೆ. ಎಲ್ರಿಗೂ ಒಂದೇ ಗೌರವ ಕೊಡಬೇಕು. ನಮ್ಮ ವೃತ್ತಿಗೆ ನಾವು ಗೌರವ ಕೊಟ್ಟು ಅದ್ರ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡು ಬಂದಿರೋದು. ನಾವು ಯಾವುದೇ ಮೋಸ ದಗಾಯಿತ ಮಾಡ್ಕೊಂಡು ಬಂದಿಲ್ಲ. ನೀವು ದೊಡ್ಡವರು ಹಿರಿಯರು ಮಾತಾಡೋಕ್ಕಿಂತ ಮುಂಚೆ ಏನು ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊ ಮಾತಾಡಬೇಕು. ಟೆಂಟ್ ಹಾಕೋರು ಅಂತ ಕೇವಲ ಮಾತಾಡ್ತಿರಲ್ಲ, ಆ ಟೆಂಟ್ ಹಾಕೋರು ಇಲ್ಲ ಅಂದರೆ ನಿಮ್ಮ ಮನೆ ಒಂದು ಸಮಾರಂಭ ಮಾಡೋಕ್ಕಾಗಲ್ಲ. ನೀವು ಮನೆ ಒಳಗೆ ಮಾಡಬೇಕು ಇಲ್ಲ ಬಿಸಿಲಲ್ಲಿ ಮಾಡಬೇಕು. ನಾವು ಟೆಂಟ್ ಹಾಕೋರು ಅಷ್ಟು ನಿಮಗೆ ಕೀಳಕ್ಕೆ ಕಾಣಿಸ್ತಾ ಇದ್ದೀವಿ ಇವತ್ತು, ಅಷ್ಟು ಕೀಳಕ್ಕೆ ಕಾಣಿಸ್ತಾ ಇದ್ದೀವಾ ನಾವು ಟೆಂಟ್ ಹಾಕೋರು ನಿಮಗೆ? ನೀವು ಇದೆಲ್ಲ ನೀವು ಯೋಚನೆ ಮಾಡಬೇಕು. ಟೆಂಟ್ ಅನ್ನೋದು ಎಷ್ಟು ಶುಭ ಕಾರ್ಯಗಳು ಮಾಡ್ತಾರೆ ಏನು? ನಾನೊಂದು ಪ್ರಶ್ನೆ, ನೀವೂ ಒಂದು ಚೌಟ್ರಿ ಕಟ್ಟಿದ್ದೀರಾ, ಆ ಚೌಟ್ರಿ ಕೆಳಗೆ ಎಷ್ಟು ಶುಭ ಕಾರ್ಯಗಳು ನಡೀತವೆ? ನಿಮ್ಮ ವೃತ್ತಿ ನಿಮ್ಗೆ ಗೊತ್ತು, ನಮ್ಮ ವೃತ್ತಿ ನಮಗೆ ಗೊತ್ತು. ದಯವಿಟ್ಟು ನಮ್ಮ ವೃತ್ತಿಗೆ ದಯವಿಟ್ಟು ಹೇಳ್ತೀನಿ, ಅವಮಾನ ಮಾಡಬೇಡಿ ನೀವು ಯಾರನ್ನು. ಇನ್ನೊಂದು ಮಾತು ಕೇಳ್ತೀನಿ, ನೀವು ಸಂಘಟನೆಯಲ್ಲಿ ಬನ್ನಿ. ನಾನೇನಾರು ಅದು ದ್ರೋಹ ಮೋಸ ಮಾಡಿದ್ದೀನಿ ಅಂತ ತೋರಿಸಿ, ಒಂದೇ ಒಂದು ಪಾಯಿಂಟ್ ತೋರಿಸಿ. ನೀವು ಹೊರಗಡೆಯವನೇ ಅಂತ ಹೇಳ್ತಾ ಇದ್ದೀರಾ, ಟೆಂಟ್ ಹಾಕೋಣ ಅಂತ ಹೇಳ್ತಾ ಇದ್ದೀರಾ, ಸಂಘಟನೆ ಮಾಡಿದ್ದು ಯಾಕೆ ಹೇಳ್ತಾ ಇಲ್ಲ ನೀವು? ಇನ್ನೊಂದು ಪಾಯಿಂಟ್ ಏನಂದರೆ, ನನ್ನ 9 ವರ್ಷದಿಂದ ನನ್ನ ಸಂಘಟನೆ ಏನಂತ ನನಗೆ ಗೊತ್ತು, ನಮ್ಮ ಕೋಲಾರ ಜನತೆಗೂ ಗೊತ್ತು. ನಿಮ್ಮ ಕೊಡುಗೆ ಏನು ಜೆ ಡಿ ಎಸ್ಗೆ, ನಿಮ್ಮ ಸಂಘಟನೆ ಏನು ಅದನ್ನು ನಾನು ಕೇಳೋಕ್ಕೆ ಇಷ್ಟಪಡಿಸ್ತೀನಿ. ನೀವು ಈ ಕೆಳಮಟ್ಟ ಕೆಳಮಟ್ಟ ಅಂತ ಹೇಳಿದ್ರಲ್ಲ, ಬೂತ್ ಒಂದು ಬೂತ್ ಲೀಡರ್ಗಳಿಗೆ ಒಂದು ಗೌರವ ಇಲ್ಲ ನಿಮ್ಮಲ್ಲಿ. ಅವ್ರ ಕಷ್ಟ ಸುಖ ಏನು? ಒಂದು ಬೂತ್ ಮಟ್ಟಕ್ಕೆ ಅವರು ಒಂದು ಓಟ್ ಹಾಕ್ಸ್ತಾ ಇದ್ದಾರೆ, ಒಂದು ಜನಗಳ ಮಧ್ಯೆ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಕಷ್ಟ ಸುಖ ಅರ್ಥಿಲ್ಲ. ಯಾಕೆಂದ್ರೆ ನೀವು ಈಸಿಯಾಗಿ ಎಮ್ ಎಲ್ ಸಿ ಆಗಿರೋರು, ನೀವು ಬೂತ್ ಮಟ್ಟಕ್ಕೆ ಕಾರ್ಯಾಚರಣೆ ಆಗಲಿ ಕೆಲಸ ಮಾಡ್ಕೊಂಡು ಬಂದಿದ್ರೆ ಅವ್ರ ಕಷ್ಟ ಸುಖ ಏನು, ಹೌದು ಹಿಂಗಿದೇನು ಗೊತ್ತಾಗೋದು. ನಿಮ್ಗೆ ಈಸಿಯಾಗಿ ಎಮ್ ಎಲ್ ಸಿ ಸ್ಥಾನ ಬಂತು, ನೀವು ಅದನ್ನ ಮಾತಾಡ್ತಾರೋದಕ್ಕೆ ಅರ್ಥನೇ ಇಲ್ಲ. ದಯವಿಟ್ಟು ನಾನು ಈಗಲೂ ನಾನು ಕೇಳ್ಕೊಳೋದಷ್ಟೇ, ಯಾವುದೇ ಟೆಂಟೋರ್ನ ನೀವು ದಯವಿಟ್ಟು ಅವಮಾನ ಮಾಡಬೇಡ್ರಿ. ಇವತ್ತು ಅವಮಾನ ನಬ್ಬನ್ಗಲ್ಲ ಅವಮಾನ, ಇಡೀ ಟೆಂಟ್ ಅಂದರೆ ಈವೆಂಟ್ಸ್ ಕಂಪ್ನಿಗಳಿದೆ, ಟೆಂಟ್ ಕಂಪ್ನಿಗಳಿದೆ, ಶಾಮಿಯಾನ ಕಂಪ್ನಿಗಳಿದೆ, ಲೈಟಿಂಗ್ಸ್ ಕಂಪ್ನಿಗಳಿದೆ. ಎಷ್ಟೋ ಸಮಾರಂಭಗಳಿಗೆ ನಾವು ಇಲ್ಲ ಅಂದರೆ ಕೆಲಸನೇ ಆಗಲ್ಲ. ಎಲ್ರಿಗೂ ಅವಮಾನ ಮಾಡಿದ್ರಿ ಇವತ್ತು, ನಾನು ನಬ್ಬನ್ಗಲ್ಲ ಅವಮಾನ ಮಾಡಿರೋದು ಎಲ್ರಿಗೂ ಅವಮಾನ ಮಾಡಿದ್ದೀರಾ. ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳೋದೇನಂದ್ರೆ, ಯಾವುದೇ ಕಾರಣಕ್ಕೂ ಯಾವುದೇ ವೃತ್ತಿಯವ್ರಿಗೆ ಅವಮಾನ ಮಾಡಬೇಡಿ. ಅವರ ವೃತ್ತಿ ಅವ್ರಿಗೆ ಹೆಚ್ಚು ಅವಮಾನ ಮಾಡಬೇಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೀನಿ.